ಬಿಗ್ ಬಾಸ್ 21ನೇ ಸಂಚಿಕೆ ಸೂಪರ್ ಸಂಡೇ ವಿತ್ ಸುದೀಪ್ ಪ್ರಾರಂಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಯ್ಕೆಗೆ ಚಟುವಟಿಕೆಯೊಂದನ್ನು ಕೊಡುತ್ತಾರೆ ಅದರ ಪ್ರಕಾರ ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಎರಡು ಹಣತೆಗಳನ್ನು ಕೊಡುತ್ತಾರೆ ಅದನ್ನು ಅವರು ಯಾವುದೇ ಸ್ಪರ್ಧಿಗೆ ಕೊಡಬಹುದು ಯಾರು ಅತಿ ಹೆಚ್ಚು ಹಣತೆಗಳನ್ನು ಪಡೆಯುವರೋ ಅವರು ಈ ವಾರ ಮನೆಯ ಕ್ಯಾಪ್ಟನ್ ಆಗುತ್ತಾರೆ ಎಂದು ಬಿಗ್ ಬಾಸ್ ಹೇಳುತ್ತಾರೆ ಅದರ ಪ್ರಕಾರ ಮಾಳವಿಕಾ ಅತಿ ಹೆಚ್ಚು ಹಣತೆಗಳನ್ನು ಗಳಿಸಿ ಈ ವಾರದ ಕ್ಯಾಪ್ಟನ್ ಆಗುತ್ತಾರೆ ನಂತರ ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ ಚೈತ್ರಾ ಅವರನ್ನು ಸುದೀಪ್ ವೇದಿಕೆ ಮೇಲೆ ಆಹ್ವಾನಿಸುತ್ತಾರೆ ಹಾಡು ಶುರುವಾಗುವ ಮುಂಚೆ ಮುಗಿದೋಯಿತು ಎಂದು ಚೈತ್ರಾ ಹೇಳುತ್ತಾರೆ ಈಗಷ್ಟೇ ಆಟ ಶುರುವಾಗಿತ್ತು ಎರಡು ಮೂರು ಮುಖ ಈಗಷ್ಟೇ ಆಚೆ ಬಂದಿತ್ತು ಎಂದು ಚೈತ್ರಾ ಹೇಳುತ್ತಾರೆ ಆ ಮುಖಗಳು ಅಂದರೆ ಮಾಳವಿಕಾ ಮೋಹನ್ ಕೀರ್ತಿ ಶಾಲಿನಿ ಕಾರುಣ್ಯ ಮತ್ತು ನಿರಂಜನ್ ಅವರ ಬಿಹೇವಿಯರ್ ಅನ್ನು ಚೈತ್ರಾ ವಿವರಿಸುತ್ತಾರೆ ನಂತರ ಚೈತ್ರಾ ಅವರ ಜರ್ನಿ ವಿಟಿಯನ್ನು ಸುದೀಪ್ ಅವರಿಗೆ ತೋರಿಸುತ್ತಾರೆ ಅದನ್ನು ನೋಡಿ ಚೈತ್ರಾ ಖುಷಿಯಾಯಿತು ಐ ಹ್ಯಾಡ್ ಎ ಗ್ರೇಟ್ ಟೈಮ್ ಎನ್ನುತ್ತಾರೆ ನಂತರ ಕನಸಿನ ರಾಣಿ ಮಾಲಾಶ್ರೀ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬರುತ್ತಾರೆ ಎಲ್ಲರೂ ಸೇರಿ ಮಾಲಾಶ್ರೀಗೆ ಬಿಗ್ ಬಾಸ್ ಮನೆಯನ್ನು ತೋರಿಸುತ್ತಾರೆ ಮನೆಯವರ ಜೊತೆ ಚೆನ್ನಾಗಿ ಮಾತನಾಡಿ ಮಾಲಾಶ್ರೀ ಎಲ್ಲರ ಜೊತೆ ಬೇಗ ಮಿಂಗಲ್ ಆಗುತ್ತಾರೆ ಜೊತೆ ಜೊತೆಗೆ ಓಂ ಪ್ರಕಾಶ್ ರಾವ್ ಮಾಲಾಶ್ರೀಗೆ ಮನೆಯವರ ಪರಿಚಯ ಮಾಡಿಕೊಡುತ್ತಾರೆ ನಂತರ ಮಾಲಾಶ್ರೀ ಅವರು ಸುದೀಪ್ ಅವರ ಹತ್ತಿರ ಮನೆಯೊಳಗಿನಿಂದ ಮಾತನಾಡಿ ಕೆಲವೊಂದು ವಸ್ತುಗಳ ಬೇಡಿಕೆ ಇಡುತ್ತಾರೆ ನಂತರ ಪ್ರಥಮ್ಗೆ ಇನ್ಮುಂದೆ ಸ್ವಲ್ಪ ಕ್ಲಾಸ್ ಇರುತ್ತದೆಂದು ಮೋಹನ್ ಸುದೀಪ್ ಹತ್ರ ಹೇಳುತ್ತಾರೆ ಪ್ರಥಮ್ ಮಾಲಾಶ್ರೀಗಾಗಿ ತಮ್ಮ ಪ್ರಾಣವನ್ನೇ ಬೇಕಾದರೂ ಕೊಡುತ್ತೇನೆ ಎಂದು ಹೇಳುತ್ತಾರೆ ಮಾಲಾಶ್ರೀ ಪ್ರಥಮ್ಗೆ ಸುಮ್ಮನಿರು ತನಗೆ ಯಾರದು ಪ್ರಾಣ ಬೇಡ ಎನ್ನುತ್ತಾರೆ ನಂತರ ಸುದೀಪ್ ಮಾಲಾಶ್ರೀ ಅವರ ಸಿನಿಮಾ ಹೆಸರುಗಳನ್ನು ಹೇಳುತ್ತಾರೆ ಮಾಲಾಶ್ರೀ ಅದನ್ನು ಒಬ್ಬೊಬ್ಬ ಮನೆಯ ಸದಸ್ಯರಿಗೆ ಡೆಡಿಕೇಟ್ ಮಾಡುತ್ತಾರೆ ನಂತರ ಮನೆಯ ಎಲ್ಲಾ ಸದಸ್ಯರು ಮಾಲಾಶ್ರೀ ಅವರ ಒಳಗೆ ಸೇರಿದರೆ ಗುಂಡು ಹಾಡಿಗೆ ಡ್ಯಾನ್ಸ್ ಮಾಡುವುದು ತುಂಬಾ ಮಜವಾಗಿತ್ತು ನಂತರ ಮನೆಯ ಎಲ್ಲಾ ಸದಸ್ಯರು ಮಾಲಾಶ್ರೀ ಅವರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಬಹುದು ಎಂದು ಹೇಳುತ್ತಾರೆ ಒಬ್ಬರು ಫುಡ್ ಎಂದರೆ ಇನ್ನೊಬ್ಬರು ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ ಎನ್ನುತ್ತಾರೆ